ಪ್ರಭಾತ ಮತ್ತು ವಂದನೆಗಳು ತಮಗೆಲ್ಲ. ಕೌರವರು ಪಾಂಡವರಿಗೆ ವಿಶೇಷವಾಗಿ ಭೀಮಸೇನರಿಗೆ ಮಾಡಿದ ಅನ್ಯಾಯಗಳನ್ನು ನೆನಪಿಸಿಕೊಳ್ತಾಳೆ. ನನ್ನ ಬಟ್ಟೆ ಎಳೆದದ್ದು ಬಿಡು ಕೃಷ್ಣ, ಅವರು ಮಾಡಿದ ಅನ್ಯಾಯಕ್ಕೆ ಯಾವತ್ತೂ ಚಚ್ಚಿ ಕೊಲ್ಲಬೇಕಿತ್ತು ಅವರನ್ನು. ಅವ್ರು ಬದುಕಲಿಕ್ಕೆ ಬಿಟ್ಟದ್ದು ಯಾಕಂದ್ರೆ ಲೋಕ ಕಂಟಕವರು. ಒಂದು ದಿನ ಬದುಕಿದ್ರೆ ಇನ್ಯಾರು ಒಂದು ತೊಂದರೆ ಕೊಟ್ಟೇ ಬದುಕುತ್ತಾನೆ. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟೇ ಬದುಕುವವರನ್ನು ಬದುಕಲಿಕ್ಕೆ ಬಿಡಬಾರ್ದು. ಅವನು ವಿಷ ಕೊಟ್ಟ, ವಿಷ ಕೊಟ್ಟರೆ ಇವನು ಜೀರ್ಣಿಸ್ಕೊಂಡ, ಇವನು ಏನೂ ಆಗಲಿಲ್ಲ. ಅದು ಇವನ ಯೋಗ್ಯತೆ ಇಲ್ಲ, ಆದರೆ ಅವನ ನೀಚತನಕ್ಕೆ ಏನು ಹೇಳಬೇಕು. ವಿಷ ಕೊಟ್ಟು ಸಾಯಲಿಲ್ಲ ಅಂದರೆ ಅಲ್ಲಿ ಸುಮ್ಮನೆ ಕೂತ್ನ. ಆಮೇಲೆ ಗಂಗೆಯ ಮಡುವಿನಲ್ಲಿ ಇವನಿಗೆ ಕೈಕಾಲು ಕಟ್ಟಿ ನಿದ್ರೆ ಮಾಡಿದ, ಕೈಕಾಲು ಕಟ್ಟಿ ಗಂಗೆಯ ಮಡುವಿನಲ್ಲಿ ಹಾಕಿದ.
ನೀರಿನಲ್ಲಿ ಮುಳುಗಿ ಸಾಯಲೇಬೇಕು ಅಂತ. ಅವ ನೀರಿಗೆ ಬಿದ್ದ ಕೂಡಲೇ ಎಚ್ಚರ ಆಯ್ತು ಅವನಿಗೆ. ಅವ ಕಟ್ಟಿದ ಮೈ ಕಟ್ಟಿರ್ತಕ್ಕಂಥ ಹಗ್ಗವನ್ನೆಲ್ಲ ಝಾಡಿಸಿ ಎದ್ದ ಮೇಲೆ ಬಂದುಬಿಟ್ಟ. ಅದು ಬೇರೆ ವಿಷಯ. ಆದರೆ ಅವನು ಮಾಡಿದ ಉದ್ದೇಶ ಏನು? ಮುಳುಗಿ ಸಾಯ್ಬೇಕು, ಉಸುಗಟ್ಟು ಸಾಯ್ಬೇಕು ಅಂತಲ್ವ. ಎಂಥ ನೀಚ ಮನೋವೃತ್ತಿ! ಅದನ್ನು ಭೀಮಸೇನ ಉದತಿಷ್ಠನ್ ಮಹಾಬಾಹು ತಾನು ಅದನ್ನು ಗೆದ್ದು ಮೇಲಕ್ಕೆ ಬಂದ ಭೀಮಸೇನ. ಆಮೇಲೆ ಏನು ಮಾಡಿದ್ರು? ಒಳ್ಳೆ ಘಟಸರ್ಪ, ಮಹಾವಿಷ, ಮತ್ತು ಗಾಳಿ ತಾಗಿದರೆ ಅದರ ಉಸಿರಿನ ಗಾಳಿ ತಾಗಿದರೆ ಸಾಯುವಂಥ ಭಾರೀ ವಿಷಸರ್ಪಗಳನ್ನು ಹಿಡಿದು ಮಲಗಿದ್ದ ಇವನು ಮೈ ಮೇಲೆ ಆ ವಿಷಸರ್ಪವನ್ನು ಬಿಟ್ಟು ಅದು ಕಚ್ಚಿ ಇವನು ಸಾಯಬೇಕು. ಅಹಿ ವಿಷಯ ಕೃಷ್ಣ ಸುಪ್ಪೆ ಸುತ್ತಂಚೈನ ಮಲಗಿ ನಿದ್ರಿಸಿದ್ದಾಗ ಹಾವುಗಳನ್ನು ಇವನು ಮೈ ಮೇಲೆ ಚೂಬಿಟ್ಟ. ಒಂದೆರಡೆಲ್ಲ ಹಾವುಗಳ ರಾಶಿ ಬುಟ್ಟಿಯಲ್ಲಿ ಹಿಡಿದು ಹಾವುಗಳನ್ನೆಲ್ಲ ಮೈ ಮೇಲೆ ಬಿಟ್ಟರು. ಅವನು ಮಲ್ಕೊಂಡವ ಸರ್ವೇಶ್ವರ ಅಂಗದೇ ಅವನಿಗೆ ಎಲ್ಲ ಮೈಗಳಿಗೆ ಅವನು ಬಂದು ಕಚ್ಚಿದರೆ ಇವನು ಸಾಯಲಿಲ್ಲ. ಅಷ್ಟೇ ಅಲ್ಲ, ಭೀಮಸೇನ ಏನು ಮಾಡಿದ? ಪ್ರತಿಬುದ್ಧಸ್ತು ಕೌಂತೆಯ ಸರ್ವಾನ್ ಸರ್ಪಾನ್ ಅಕೋತ್ಸೇತ್. ಅವನು ದುರ್ಯೋಧನ ತನ್ನ ಸಾರಥಿಯ ಕೈಯಲ್ಲಿ ಬುಟ್ಟಿಯಲ್ಲಿ ಇಟ್ಟು ಕಳಿಸಿದ್ದಾನೆ. ಇವನು ಏನು ಮಾಡಿದ? ಎದ್ದ, ಈಗ ಮೈಮೂಲ ತೆಗೆದಾಗ ಈಗ ಅವನ್ನೆಲ್ಲ ಅಡಿಬಿದ್ದು ನಿಜ್ಜುಗುಜ್ಜ ಅದು ಹಾವುಗಳು, ಹಾವುಗಳು ಸತ್ತು ಹೋದವು. ಅವನು ಸಾರಥಿ ಹಾವುಗಳನ್ನ ಮೈಲಿ ಬಿಡಲಿಕ್ಕೆ ಅಂತ ಇದ್ದಾನ. ನಿದ್ದೆಗಳಲ್ಲಿ ಈ ಕೈ ಜಾರಿಸಿಲ್ಲ, ಸಾರಥಿ ಇರ್ತವ ಅಲ್ಲ. ಇದು ಇದು ಭೀಮನ ಮಹಿಮೆ. ಆದರೆ ಅವರ ಉದ್ದೇಶ ಏನು? ಒಬ್ಬ ಮನುಷ್ಯ ಮಲಗಿದವನ ಮೇಲೆ ಭಾರೀ ವಿಷಪೂರ್ಣವಾಗಿರತಕ್ಕಂಥ ದುಷ್ಟ ಹಾವುಗಳನ್ನು ರಾಶಿ ರಾಶಿ ಗುಂಪು ಗುಂಪಾಗಿ ಒಬ್ಬ ಮಹಿಮೆಯಲ್ಲಿ ಬಿಡುವುದು ಅಂದರೆ ಎಷ್ಟು ನೀಚ ಸ್ವಭಾವ ಕೃಷ್ಣ. ಅದು ಭೀಮಸೇನನ್ನು ಏನು ಮಾಡಲಿಕ್ಕಾಗಲಿಲ್ಲ, ಅದು ಭೀಮಸೇನನ ಅರ್ಹತೆ, ಅದು ಬೇರೆ. ಅವರ ಯೋಗ್ಯತೆ ಏನು? ಇಂಥ ಒಂದೆರಡು ಮಾಡಿದ್ದ ಅವರ ಅಪಚಾರ, ಅವ್ರು ಮಾಡಿದ ನೀಚ ಕೃತ್ಯಗಳಿಗೆ ಒಂದು ಲೆಕ್ಕ ಇಟ್ಟವರುಂಟು. ಆಮೇಲೆ ಸುತ್ತಾನುಪಾಧಾಕ್ಷಿ ಇತ್ತು ಮಾಲಕನ ವಾರಣಾವತೆ. ಇದು ಯಾವುದಲ್ಲಿಯೂ ಸಾಯಲಿಲ್ಲ ಅಂತಾದಾಗ ನಮ್ಮನ್ನು ವಾರಣಾವತ ಕಳಿಸಿದ್ರು. ವಾರಣಾವತಲ್ಲಿ ಅರಗಿನ ಮನೆ ಮಾಡಿ ಅಲ್ಲಿ ಇಡೀ ಭಾರಿ ಆನಂದವಾಗಿರಿ ಅಂತ. ಇರೋದೆಂಥದ್ದು? ಅರಗಿನ ಮನೆ ಬೆಂಕಿ ಕೊಡಲಿಕ್ಕೆ ಅಂತದ. ನಾವು ಮಲಗಿದ್ದಾಗ ಬೆಂಕಿ ಕೊಟ್ಟು ನಮ್ಮನ್ನು ಸುಟ್ಟು ಬಿಡಬೇಕು ಅಂತ ಯೋಚನೆ ಮಾಡಿದ. ಅದರಲ್ಲೂ ಭೀಮಸೇನ ರಕ್ಷಣೆ ಮಾಡಿದ, ನಮ್ಮನ್ನು ಇರದಿದ್ದು ನಾವು ಸುಟ್ಟೇ ಹೋಗ್ತಿದ್ದೆವು ಅಂತ. ಅವಳು ನಾವಂದರೆ ಇವಳಿಲ್ಲ, ದ್ರೌಪದಿ ಆಗೇ ಇಲ್ಲ, ಅವಳಿಗೆ ಕುಂತಿ ಇದ್ಲು ಪಾಂಡು, ನಾವೆಲ್ಲ ಸುಟ್ಟು ಹೋಗ್ತಿದ್ರ. ಯತ್ರಾರ್ಯ ರುದತಿ ಭೀತ ಭಾಂಡವಾನಿದ ಪ್ರವೀತ ತತ್ರ ಭೀಮೋ ಮಹಾಬಾಹು ವಾಯುವೇಗ ಪರಾಕ್ರಮ ಆರ್ಯ ಆಶ್ವಾಸಯಾಮ ಅಂತ ಪ್ರಾರ್ಥನೆ ಪಡ್ಕೋದ್ರ. ಅವಾಗ ಭೀಮಸೇನ ಒಬ್ಬ ಅಲ್ಲದೇ ಇರ್ತಿದ್ರೆ ಇಷ್ಟು ಜನ ಸುಟ್ಟು ಹೋಗ್ತಿದ್ರ? ರಾತ್ರಿ ಅವರು ಬೆಂಕಿ ಕೊಡ್ತಾರೆ ಅಂತ ಗೊತ್ತಾದಾಗ ಅದಕ್ಕಿಂತ ಮೊದಲೇ ಒಂದು ತಾಯಿಯನ್ನು ತಮ್ಮಂದಿರನ್ನು ಬೀರದಲ್ಲಿ ಒಳಕ್ಕೆ ಸಾಗಿಸಿ ತಾನೇ ಬೆಂಕಿ ಕೊಟ್ಟು ಅವರು ಮಲಗಿದ್ದವರೆಲ್ಲ ಅಲ್ಲಿ ಸುಟ್ಟು ಹೋಗುವಾಗ ಮಾಡಿ ಇವರನ್ನು ಕೊಲ್ಲಿಕ್ಕೆ ಬಂದವರೇ ಸುಟ್ಟು ಹೋದರು. ಇವರನ್ನು ಭೀಮಸೇನ ಎತ್ತಿಕೊಂಡು ಆ ಸುರಂಗ ಮಾರ್ಗವಾಗಿ ಬಂದು ಆ ವಾರಣಾವತಿಯಿಂದ ಈಚೆ ಬಂದುಬಿಟ್ಟ. ಸಹಸೋತ್ಪತ್ತಿಯ ವೇಗ ಏನು? ಸರ್ವಾನಾದಾಯ ವೀರ್ಯವಾನ್ ಎಷ್ಟು ಭಯಂಕರ ಅಂದರೆ ಎಲ್ಲರನ್ನು ಕುಂತಿ ಧರ್ಮರಾಜ ಅರ್ಜುನ ನಕುಲ ಸಹದೇವ ಐದು ಜನರನ್ನು ಇವನು ಒಬ್ಬನೇ ಹೆಗಲ ಮೇಲೆ ಸೊಂಟದಲ್ಲಿ ಕೈಯಲ್ಲಿ ಎಲ್ಲ ಹಿಡ್ಕೊಂಡು ಯೋಜನೆ ಯೋಜನೆ ಬೆಳಗಿನ ರಾತ್ರಿ ಬೆಳಗಿನ ತನಕ ಸಾಗಿದ್ದಾನೆ. ಯಾರು ಕೊತ್ಕೊಂಡು ಇದೆಲ್ಲ ಯೋಚನೆ ಮಾಡಿದರೆ ಅಸಾಧ್ಯವಾದ ವಿಷಯ. ಭೀಮ ಆದ್ದರಿಂದ ನಡೆದು ಹೋಯಿತು. ಆದ್ದರಿಂದ ರಾತ್ರಿ ಹೋದರು ಮೋಕ್ಷಯಾಮಾಸ ಪಾವಕ ಆತ ಬೆಂಕಿಯಿಂದ ಭೀಮಸೇನ ರಕ್ಷಣೆ ಮಾಡಿದ. ಆದರೆ ರಾತ್ರಿಯಲ್ಲಿ ಇವನು ಹೊತ್ಕೊಂಡು ಹೋದ ಇವನು ಸಾಕಾದದ್ದವರಿಗೆ ಅದು ತಮಾಷೆ. ತೇ ರಾತ್ರವು ಪ್ರಶ್ನಾಸರಿಗೆ ಸಹ ಮಾತ್ರ ರಾತ್ರಿ ಬೆಳಗಿನ ತನಕ ಭೀಮನ ಹೆಗಲಲ್ಲಿ ಸೊಂಟದಲ್ಲಿ ತೋಡಲ್ಲಿ ಕೂತು ಪ್ರಯಾಣ ಮಾಡಿ ಆಯಾಸಾಗಿ ಶ್ರಾಂತ ಪ್ರಸುಪ್ತ ತತ್ವೆಲ್ಲ ಮಲಗಿದ್ರು. ಪಾಪ ಮಾತ್ರ ಸಹ ತಾಯಿ ನಿದ್ರೆ ಮಾಡಿದ್ರು. ಧರ್ಮರಾಜ ಅರ್ಜುನ ನರಸಿಂಹದೇವರು ನಿದ್ರೆ, ಇವನೊಬ್ಬ ಅವನು ಹೊತ್ಕೊಂಡು ಬಂದು ಇವನು ನಿದ್ರೆ ಮಾಡೋ ಕಾಯಿಲೆಗೆ ಹೆಚ್ಚಳ. ಇವನು ನಿದ್ರೆ ಮಾಡಲಿಕ್ಕೂ ಇಲ್ಲ, ಅವನು ಕಾಯ್ಬೇಕು. ಅವ್ನು ನಿದ್ರೆ ಬರುವ ಕಾಡಿನಲ್ಲಿ ಯಾರ ರಾಕ್ಷಸರು ಬಂದರೆ ಅವರನ್ನು ಮತ್ತೆ ಎಚ್ಚರವಾಗಿದ್ದು ರಕ್ಷಣೆ ಮಾಡಿದ ಭೀಮಸೇನ. ಸಾಧಿಸ್ಟು ಆ ಪಾಂಡವನ ತತ್ರ ಎಷ್ಟಾಗ ಏನಾಯಿತು? ಸುತ್ತ ಸೇನಾನ ಬೇಗತ್ತೆ ಹಿಣ್ಣಿನ ಅಂಬ ನಾಮ ರಾಕ್ಷಸಿ. ಇವನು ಮಲಗಿದ್ದನ್ನು ನೋಡಿ ಅಲ್ಲಿ ಒಬ್ಬ ರಾಕ್ಷಸ ಇದ್ದ ಹಿಡಿಂಬ. ಅವನು ತನ್ನ ತಂಗಿಯನ್ನು ಹೇಳಿದ, ಯಾರೋ ಇದ್ದಾರೆ ನರಮಾಂಸ ಭಕ್ಷಕರು, ನಾವು ಒಳ್ಳೆ ಆಹಾರ ಸಿಗುತ್ತೆ ಇವತ್ತು, ಒಳ್ಳೆ ಅಡುಗೆ ಯಾರನ್ನು ನೋಡ್ಕೊಂಡು ಬಾ ಅವನು ಅವ್ನು ಹಿಡ್ಕೊಂಡು ಬಾ ಅಂತ ಹೇಳಿದ. ಹಿಡಿಂಬೆಯನ್ನು ಕಳಿಸಿದ. ಹಿಡಿಂಬೆಯನ್ನು ಕಳಿಸಿದರೆ ಸಾಧಿಸ್ಟು ಆ ಪಾಂಡವನ್ನು ಹೃಚ್ಛೆಯನ್ನು ಅಭಿಭೂತಾತ್ಮ ಭೀಮಸೇ ನಮ್ಮ ಕಾಮೆ. ಅವಳು ಇವರನ್ನು ಹಿಡ್ಕೊಂಡು ಬಾ ಅಂತ ಹೇಳಿದ್ನು. ಇವನು ಕೊಂದು ಯಾರೋ ಮನುಷ್ಯರು ಬಂದಿದ್ದಾರೆ ಅವನು ಕೊಂದು ಹಿಡ್ಕೊಂಡು ಬಾ ಅಥವಾ ಎಳ್ಕೊಂಡು ಬಾ, ಅವ್ರಿಗೆ ಇವತ್ತು ಅಡುಗೆ ಮಾಡೋಣ. ನಮ್ಮ ಒಳ್ಳೆ ಊಟ, ಮಾಂಸ ಭಕ್ಷಣ, ನರಮಾಂಸ ಭಕ್ಷಣದ ಒಳ್ಳೆ ರುಚಿಯಾದ ಊಟ ಇವತ್ತು, ಅವತಾರದ ಊಟ, ಕರ್ಕೊಂಡು ಬಾ ಅಂತ ಹೇಳಿದರೆ ಇವಳು ಬಂದು
ಬಂದು ಇಲ್ಲಿ ಇವನ್ನ ನೋಡ್ತಾಳೆ. ಭೀಮಸನ್ ನೋಡಿದಾಗ ಇವಳಿಗೆ ಅಯ್ಯೋ ಇಷ್ಟು ಚಂದ ಇದ್ದಾನೆ ಇವನು ನನ್ನ ಗಂಡ ಹೋಯ್ತು, ಅವಳು ದ್ವೇಷ ಹೋಗ್ತು. ಭೀಮಸೇನನ್ನ ಪ್ರೀತಿಸಲಿಕ್ಕೆ, ಭೀಮಸೇನನ್ನ ಸೌಂದರ್ಯವನ್ನು ಕಂಡು ಅವನು ಎಚ್ಚರವಾಗಿದ್ದನ್ಕೊಂಡು ಭೀಮಸೇನನ್ನ ಮೋಹಿಸಿದಳು, ಭೀಮಸೇನನ್ನ ಮೋಹಕ್ಕೆ ವಶಳಾದಳು. ಮುಂದೇನಾಗುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ಇವತ್ತಿನ ಈ ದ್ರೌಪದಿ ಚಿಂತನಕ್ಕೆ ಇಲ್ಲಿ ಮುಕ್ತಾಯ ಮಾಡೋಣ. ನಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ನಮಸ್ಕಾರ. ಈ ಟಿವಿಯ ವೀಕ್ಷಕರಿಗೆ ಯೋಗಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಮೊದಲನೇ ಹಂತದ 47ನೇ ತರಗತಿ. ಬೆನ್ನುಗಂಬವನ್ನು ಕೇಂದ್ರವಾಗಿಟ್ಟುಕೊಂಡು ಅದರ ಉಪಯುಕ್ತತೆಗೆ ಹಲವು ಚಲನೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಅದೇ ಸರಣಿಯಲ್ಲಿ ಇವತ್ತು ಸಹ ಈ ಪಾರ್ಶ್ವ ಸೇತುವೆಯ ಸೈಡ್ ಬ್ರಿಡ್ಜ್ ಪೋಶ್ಚರ್ಸ್, ಆ ಚಲನೆಗಳು, ಅವುಗಳನ್ನು ಮತ್ತಷ್ಟು ಗಮನಿಸೋಣ, ಅಭ್ಯಾಸ ಮಾಡೋಣ. ಮೊದಲಿಗೆ ಮೊಣಕೈಯನ್ನು ಒತ್ತಿ ಕಾಲುಗಳನ್ನು ಮುಂದಕ್ಕೆ ಚಾಚಿ, ನಂತರ ಯಾವ ಕಾಲು ನೆಲಕ್ಕೆ ಹತ್ತಿರ ಇದೆಯೋ ಅದು ಮುಂದಕ್ಕೆ, ಯಾವುದು ಮೇಲಿದೆಯೋ ಅದು ಸ್ವಲ್ಪ ಹಿಂದಕ್ಕೆ. ಮೊಣಕೈಯನ್ನು ಒತ್ತಿರಬೇಕು, ಸ್ವಲ್ಪ ಮಡಚಿರಿ ಆರಂಭದಲ್ಲಿ. ಉಸಿರು ತೋಳಿ, ಉಸಿರು ಬಿಡ್ತಾ ಮೇಲಕ್ಕೆ ಹೇಳಿ, ಎದೆ ಮೇಲಕ್ಕೆ, ಚೆಸ್ಟ್ ಅಪ್. ಆ್ಯಸ್ ಯು ಎಕ್ಸೇಲ್ ಕಾಂಟ್ರಾಕ್ಟ್ ದಿ ಅಬ್ಡಾಮಿನಲ್ ಮಸಲ್ಸ್. ಇಲ್ಲೆಲ್ಲೂ ಉಸಿರನ್ನು ಹಿಡಿಬಾರ್ದು, ಡು ನಾಟ್ ಹೋಲ್ಡ್ ದಿ ಬ್ರೆತ್. ಹದಿನೈದರಿಂದ 20 ಸೆಕೆಂಡ್ ಮಾಡಬೇಕು, ನಂತರ ನಿಧಾನವಾಗಿ ಕೇಳಿರಿ. ವಿಶೇಷವಾಗಿ ಎಲ್ಲ ಸ್ನಾಯು ವ್ಯವಸ್ಥೆಯನ್ನು ಗಮನಿಸ್ತಾ ಇರಬೇಕು. ಮತ್ತೊಂದು ಬದಿಯಲ್ಲಿ ಮಾಡೋಣ. ಇನ್ಹೇಲ್ ಎಕ್ಸೇಲ್ ರೈಸ್. ನಂತರ ನಿಧಾನವಾಗಿ ಕೆಳಕ್ಕಿಳಿರಿ. ಇದೇ ಒಂದು ಪಾರ್ಶ್ವ ಸೇತುವೆ ಚಲನೆಯಲ್ಲಿ ಮತ್ತೊಂದು ವೈವಿಧ್ಯತೆ, ಅದನ್ನು ಗಮನಿಸಿ. ಮೊದಲಿಗೆ ಇದನ್ನು ಕಾಲೊಂದು ಮುಂದೆ, ಇನ್ನೊಂದು ಕಾಲು ಹಿಂದೆ. ಇನ್ಹೇಲ್ ಎಕ್ಸೇಲ್ ರೈಸ್ ಹೇಳಿ. ಈಗ ಇದು ಹೀಗೆ ಇರಲಿ, ಇದು ಕುಸಿಬಾರ್ದು. ಉಸಿರು ತೊಳಿ, ಉಸಿರು ಬಿಡ್ತಾ ಈಗ ಮುಂದಕ್ಕೆ ಬಾಯಿ, ಕಾಲು ನೇರ ಮಾಡಿ ನೋಡಿ. ಇದು ಕುಸಿಬಾರ್ದು, ಮೇಲಕ್ಕೆ ಎತ್ತಬೇಕು. ಡೋಂಟ್ ಸ್ಲಂಪ್, ಲಿಫ್ಟ್ ಆ್ಯಂಡ್ ದೆನ್ ಟರ್ನ್. ಕಾಲು ನೇರ, ದೆನ್ ಇನ್ಹೇಲ್ ಕಮ್ ಅಪ್, ಎಕ್ಸೇಲ್ ಓಪನ್ ಔಟ್. ಹೀಗೆ ಇದು ಮಳೆಗೆ ಕುಸಿಬಾರ್ದು, ಮೇಲಕ್ಕೆ ಎತ್ತಿ ತಿರುಗಬೇಕು. ನಂತರ ನಿಧಾನವಾಗಿ ಕೆಳಕ್ಕೆ ಬನ್ನಿ. ಇದೇನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ನಾವು ಈ ಒಂದು ಇಡೀ ಭಾಗವನ್ನು ಸ್ಥಿರವಾಗಿಟ್ಕೊಂಡು ಅದರ ಮೇಲೆ ಎಲ್ಲ ರೀತಿಯ ವಿವಿಧ ದಿಕ್ಕುಗಳಲ್ಲಿ ಆ ಚಲನೆಯನ್ನು ಕೊಡ್ತಾ ಇದ್ದೀವಿ. ತನ್ಮೂಲಕ ಇಡೀ ಸುತ್ತಲಿನ ಸ್ನಾಯು ವ್ಯವಸ್ಥೆ ಸಚೇತನಗೊಳ್ಳಬೇಕು. ಮತ್ತೊಮ್ಮೆ ಮೊಣಕೈಯನ್ನು ಒತ್ತಿ ಎಡಗಾಲು ಮುಂದಕ್ಕೆ, ಬಲಗಾಲು ಹಿಂದಕ್ಕೆ. ಇನ್ಹೇಲ್ ಎಕ್ಸೇಲ್ ರೈಸ್ ಹಿಪ್ಸ್. ಇದು ಸ್ಥಿರವಾಗಿ ಇಟ್ಕೋಬೇಕು. ನಿಧಾನವಾಗಿ ಹೀಗೆ ಕಾಲು ನೇರ, ಇನ್ಹೇಲ್ ಕಮ್ ಅಪ್, ಎಕ್ಸೇಲ್ ಓಪನ್ ಔಟ್. ಎಷ್ಟಾಗುತ್ತೋ ಅಷ್ಟು. ನಂತರ ನಿಧಾನವಾಗಿ ಕೆಳಕ್ಕೆ ಬನ್ನಿ. ಇದನ್ನು ಮತ್ತೊಮ್ಮೆ ಗಮನಿಸಿ
inhale, exhale, rise. Inhale, exhale, turn downward. Kaal nera, mele kele, turn upward. Aamil nidhanamagi, kelakke bari. ನಂತರ ಮತ್ತೊಂದು ಬದಿಯಲ್ಲಿ ಪುನರಾವರ್ತಿಸಿ ಮೊದಲು ಕಾಲು ಸ್ವಲ್ಪ ಮಡಚಿರಲಿ ಕಾಲು ನೇರ ಮಾಡಿ ಪೃಷ್ಠವನ್ನು ಮೇಲಕ್ಕೆತ್ತಿ ಉಸು ತೊಳೆ ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿ ತಿರುಗಬೇಕು ಹೀಗೆ ಆಮೇಲೆ ಈಗ ಮೇಲ್ಮುಖವಾಗಿ ತಿರುಗಬೇಕು ನಂತರ ನಿಧಾನವಾಗಿ ಕೆಳಕ್ಕೆ ಬನ್ನಿ ಈ ಒಂದು ಚಲನೆಯಿಂದ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸ್ನಾಯುಗಳು ನಮ್ಮಲ್ಲೊಂದು 600 ಮಿಗಿಲಾದಂತಹ ಸ್ನಾಯು ವ್ಯವಸ್ಥೆ ಇದೆ 600 odd muscles. ಅವುಗಳನ್ನೆಲ್ಲವನ್ನು ನಾವು ಸಚೇತನಗೊಳಿಸಬೇಕು ಅದರಲ್ಲೂ ವಿಶೇಷವಾಗಿ ಎಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸ್ನಾಯುನೂ ನಮ್ಮ ಬೆನ್ನುಗಂಬದ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ ಅದೆಲ್ಲವನ್ನು ನಾವು ಸಚೇತನಗೊಳಿಸೋದ್ರಲ್ಲಿ ಈ ರೀತಿಯ ಒಂದು ಚಲನೆಗಳು ಬಹಳ ಸಹಕಾರಿ ಈಗ ಈ ಒಂದು ಪಾರ್ಶ್ವ ಸೇತುವೆಯಲ್ಲಿ ಮತ್ತೊಂದು ಚಲನೆಯನ್ನು ನಾವು ಗಮನಿಸೋಣ ಮೊಣಕೆಯನ್ನು ಒತ್ತಿ ಎರಡು ಕಾಲುಗಳನ್ನು ಹೀಗೆ ಮುಂದಕ್ಕೆ ತೋಳಿ ಹೀಗೆ ಮಂಡಿ ಮಡಚಿರಬೇಕು ಇಲ್ಲಿ ಮೊಣಕೈ ಪೃಷ್ಠದ ಕೀಲು ಪಾದದ ಕೀಲು ಒಂದೇ ಸರಳ ರೇಖೆಯಲ್ಲಿರಬೇಕು ದೇ ಶುಡ್ ಬಿ ಇನ್ ಸೇಮ್ ಸ್ಟ್ರೈಟ್ ಲೈನ್ ನೀ ಸ್ಲೈಟ್ಲಿ ಬೆಂಟ್ ಆ್ಯಂಡ್ ಅಹೆಡ್ ಸ್ವಲ್ಪ ಮುಂದಕ್ಕಿರುತ್ತೆ ಎಡಗೈ ಸೊಂಟದ ಮೇಲೆ ಇಟ್ಕೊಳ್ಳಿ ಮೊಣಕೆಯನ್ನು ಒತ್ತಿರಿ ಉಸಿರು ಬಿಡ್ತಾ ಹೊಟ್ಟೆಯೊಳಗೆ ಕೇಳ್ಕೊಂಡು ಹೇಗೆ ಮೇಲೆ ಕೇಳಿ ಮತ್ತು ದೇಹದ ಮೇಲ್ಭಾಗ ಪೃಷ್ಠ ಕಾಲು ಮತ್ತು ಬಲ ತೋಳು ಇವೆಲ್ಲ ಒಂದೇ ಸಮತಲದಲ್ಲಿ ಇರಬೇಕು As you exhale, contract the abdomen. 15-20 ಸೆಕೆಂಡ್ ವಿರಮಿಸಿ ಕೆಳಗಡೆ ಇಳಿರಿ ಮತ್ತೊಂದು ಬದಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಕಾಲು ಸ್ವಲ್ಪ ಮಡಚಿರಬೇಕು ಉಸಿರು ಬಿಡ್ತಾ ಹೇಗೆ ಪೃಷ್ಠವನ್ನು ಮೇಲಕ್ಕೆ ಎತ್ತಬೇಕು ಈಗ ಇಳಿಬಾರ್ದು ಇದು ಮೇಲಕ್ಕೆ ಹೋಗಬೇಕು ಕಾಲು ನೇರ ಆಗಬೇಕು ನಂತರ ನಿಧಾನವಾಗಿ ಕೆಳಕ್ಕೆ ಇಳಿಯಿರಿ ಈ ಪಾರ್ಶ್ವ ಸೇತುವೆಯನ್ನು ಹೋಲತಕ್ಕಂತಹ ಎಲ್ಲ ಕ್ರಮಗಳ ಅಭ್ಯಾಸದಿಂದ ನಮ್ಮ ಬೆನ್ನುಗಂಬ ಅಷ್ಟೇ ಅಲ್ಲದೇ ನಮ್ಮ ಭುಜಾಸ್ತಿ ವಲಯ ಸಹ ಸದೃಢವಾಗುತ್ತೆ
ಯದಸೆ ಸುನವಾಮ ಸೋಮ ಬರಾತಿ ಯಥೋ ನಿಧಾತಿ ವೇದ ಸನ ಪರಿಷತತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಧ್ವಲಂತೀಂ ವೈಲೋಚನೀಂ ಕರ್ಮಫಲೆ ಚತುಷ್ಟಾ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇಂ ಸುಧರ ಸುಧರಸೇ ನಮಃ ಅಗ್ನೇ ತ್ವನ್ಭಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ಬಿರತಿ ದುರ್ಗಾಣಿ ವಿಶ್ವಾ ಪೌಶ್ಚಪುತ್ವೀಂ ಬಹುದಾರ ಭುವಿ ಭವಾದೋ ಕಾಯತನಯಾ ಯಶಯ್ಯೋ ವಿಶ್ವಾಣಿನೋ ದುರ್ಗಃ ಜಾತವೇದ ಸಂಧನ್ನ ನಾವಾದುರಿತಾಕಿಪರ್ಷಿ ಅಗ್ನೇ ಅತ್ರಿವಕಂ ಮನಸಾ ದೃಣಾನೋ ಅಸ್ಮಾಕಂ ಬೌದ್ಧವಿತಾ ತನೂನಾ ಋತನಾಚಿತಕಂ ಸಹಮಾನಮಗ್ನಮಗ್ನಿಕಂ ಓಮೇನ್ವ ರಮಾ ಸುದತ್ತಾದ್ ಸನ ಪರಿಷತತಿ ದುರ್ಗಾಣಿ ವಿಶ್ವಾಕ್ಷಾಮಧ್ಯೇವಾದಿ ದುರಿತಾತ್ಯಗ್ನಿ ತ್ವಾಮಗ್ನಿಜ್ಜಾರತ್ಪರೇಷು ಸನಾಚವೋತ್ಸಾನವ್ಯಸ್ಸ ಸತ್ಸಿ ಸ್ವಾಂಚಾಗ್ನೇತನವಂ ವಿಪ್ರಯಸ್ವಾ ಸೌಭ್ಯಂಚ ಸೌಭಗಮಾಯುಧಸ್ವಾ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ತಾಯಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಒಂದು ಸಂಕಲ್ಪವನ್ನು ಮಾಡಿಸೋಣ. ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಕಡೆಯೂ ರೈತರಿಗೂ ಸಹಿತ ಅನುಕೂಲವಾಗೋ ತರಹ ಪ್ರತಿಯೊಂದು ಕಡೆ ಮಳೆ ಬೆಳೆ ಸಮೃದ್ಧಿಯಾಗಿ ಲೋಕದಲ್ಲಿ ಜೀವರಾಶಿಗಳೆಷ್ಟಿದೆಯೋ, ಸಣ್ಣ ಪ್ರಾಣಿಗಳಿಂದ ಹಿಡಿದು ಪ್ರಾಣಿ ಪಕ್ಷಿಗಳು ಅಥವಾ ಸಣ್ಣ ಕ್ರಿಮಿಕೀಟಗಳಿದ್ದರೂ ಸಹಿತ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಒಂದು ಹಕ್ಕಿದೆ ಬದುಕಲಿಕ್ಕೆ. ಅಂತಹ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಸಹಿತ ಒಂದು ವಿಶೇಷವಾದ ಶಕ್ತಿ ಬೇಕು, ಜೊತೆಗೆ ದೇವಿಯ ಆಶೀರ್ವಾದ ಬೇಕು. ಹಾಗೆ ಈ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬ ನೋಡುಗರಿಗೂ ಸಹಿತ ನಿಮ್ಮ ಪರಿವಾರದಲ್ಲಿರ್ತಕ್ಕಂಥ ಎಂಥದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳು ಕ್ಷಣ ಮಾತ್ರದಲ್ಲಿ ದೂರ ಆಗಬೇಕು. ಬನ್ನಿ ಸಂಕಲ್ಪವನ್ನು ಮಾಡಿಸೋಣ. ಸಂಕಲ್ಪ ಮಾಡಿಸುವ ಕಾಲದಲ್ಲಿ ನೀವು ಸಹಿತ ಶ್ರದ್ಧೆಯಿಂದ ನಾವಿಲ್ಲಿ ಹೇಳ್ತಕ್ಕಂಥ ಮಂತ್ರವನ್ನು ಸಾಧ್ಯವಾದರೆ ಹೇಳಿ, ಅಥವಾ ಚೌಡೇಶ್ವರಿಯ ಹೆಸರನ್ನೇ 108 ಬಾರಿ ಪಠನೆ ಮಾಡಿ. ಓಂ ಚೌಡೇಶ್ವರ್ಯೈ ನಮಃ, ಓಂ ಚೌಡೇಶ್ವರ್ಯೈ ನಮಃ, ಓಂ ಶ್ರೀಂ ಚೌಡೇಶ್ವರ್ಯೈ ನಮಃ, ಈ ಪ್ರಕಾರವಾಗಿ ನೀವು ಹೇಳಿ. ನಾವು ನಿಮ್ಮ ಹೆಸರಲ್ಲಿ ಸಂಕಲ್ಪವನ್ನು ನಾವು ಮಾಡಿಸ್ತೀವಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸುಮುಖಶ್ಚೈಕದಂತಶ್ಚ ಕಪಿಲೋ ಜಗರಣಕ ಲಂಬೋದರಶ್ಚ ವಿಘಟೋ ವಿಘ್ನರಾಜ ಗುಣಾಧಿಪ ಸ್ವಸ್ತಿ ಪೂರ್ವೋಚ್ಚರಿತೆ ಮಂಗುಣ ವಿಶೇಷೇಣ ವಿಚಿಷ್ಠಾಯಾಂ ಪುಣ್ಯಾಯಾಂ ಪುಣ್ಯ ಮಹಾಪುಣ್ಯ ಶೋಭತಿತೋ ಅಸ್ಯ ಯಜಮಾನಸ್ಯ ಸಮಸ್ತ ಭಕ್ತಜನಾನಾಂ ಆಸ್ತಿಕವರ್ಗಾಣಾಂ ಸಹ ಕುಟುಂಬ ಕ್ಷೇಮಸ್ಥೈರ್ಯ ವಿಜಯ ಜಯ ಶುಭಾವಯ ಐಶ್ಯಾನಂದ ಆಯುಃ ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಅಲಕ್ಷ್ಮೀ ನಿವಾರಣಾರ್ಥ ಮಹಾಲಕ್ಷ್ಮೀ ಸ್ಥೈರ್ಯಸಾಧಿಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧ್ಯರ್ಥಂ ಯೇ ಗ್ರಹಾಃ ಅರಿಷ್ಟಸ್ಥಾನಗತಾಃ ತೇಷಾಂ ಗ್ರಹಾಣಾಂ ಶುಭ ಏಕಾದಶ ಸ್ಥಾನ ಪ್ರಾಪ್ತ್ಯರ್ಥಂ ಜನ್ಮನಕ್ಷತ್ರೇ ಜನ್ಮರಾಶೋ ಜಾತಸ್ಯ ನಾಮನಕ್ಷತ್ರೇ ನಾಮರಾಶೋ ಜಾತಸ್ಯ ಸಮಸ್ತ ಗ್ರಹಚಾರ ಪೀಡಾ ಪರಿಹಾರ ದ್ವಾರ ದೀರ್ಘಾಯುಷ್ಯಾಭಿವೃದ್ಧ್ಯರ್ಥಂ ದಿನೇ ದಿನೇ ಧನ ಕನಕ ವಸ್ತುವಾಹನ ಆಯುಃ ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಉದ್ಯೋಗೇಶು ವ್ಯವಹಾರೇಶು ವಿಜೇತಾ ಪ್ರಾಪ್ತ್ಯರ್ಥಂ ಸಮಸ್ತ ಭಕ್ತಜನಾನಾಂ ಸಂಕಲ್ಪಸಿದ್ಧ್ಯರ್ಥಂ ಶ್ರೀ ಚೌಡೇಶ್ವರ್ಯೈ ನಮಃ ಪೂರ್ಣಾನುಗ್ರಹ ಪ್ರಾಪ್ತ್ಯರ್ಥಂ ಶ್ರೀ ಚೌಡೇಶ್ವರಿ ಪ್ರೀತ್ಯರ್ಥಂ ಮಂಗಳ ನೀರಾಜನಂ ಜಗರಿಷ್ಯೇ. ಭಕ್ತಿಯಿಂದ ಇಲ್ಲಿ ಕೂತು ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ತಾಯಿ ಪ್ರಸಾದ ಕೊಟ್ಟಂತಹ ಒಂದು ರೀತಿಯು ಬಹಳ ವಿಶೇಷ. ಅದನ್ನು ಈಗಾಗಲೇ ಸಾಕಷ್ಟು ಜನ ನೀವೆಲ್ಲರೂ ಸಹಿತ ಕಣ್ತುಂಬಿಸ್ಕೊಂಡ್ರಿ. ಹಾಗೆ ಈಗಲೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಈ ಸಂಕಲ್ಪ ನಿನ್ನ ಆಶೀರ್ವಾದ ಬೇಕು. ಎಲ್ಲ ಕಡೆಯಲ್ಲೂ ವಿಶೇಷವಾಗಿ ಮಳೆ ಸಮೃದ್ಧಿಯಾಗಿ ಮಳೆ ಆಗಬೇಕು. ಹಾಗೆ ಪ್ರತಿಯೊಬ್ಬರು ಸಹ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ದಡ ಸೇರಿಸ್ತಕ್ಕಂಥ ಒಂದು ಕಾಯಕ ಒಂದು ವಿಶೇಷವಾದಂಥ ಆಶೀರ್ವಾದ ನಿನ್ನಿಂದ ಆಗಬೇಕು ತಾಯಿ. ಅದನ್ನು ನಾವು ಭಕ್ತಿಯಿಂದ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಓಂನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಕಣ್ತೆರೆದು ನೀವೊಮ್ಮೆ ನೋಡಮ್ಮ,
ಚೌಡಮ್ಮ ತಾಯಿ ಕಣ್ತೆರೆದು ನೀವೊಮ್ಮೆ ನೋಡಮ್ಮ ಕಣ್ತೆರೆದು ನೀವೊಮ್ಮೆ ನೋಡಮ್ಮ ಚೌಡಮ್ಮ ತಾಯಿ ಕಣ್ತೆರೆದು ನೀವೊಮ್ಮೆ ನೋಡಮ್ಮ ಈ ಪ್ರಸಾದ ಎಲ್ಲರಿಗೂ ಸಲ್ತಕ್ಕಂಥದ್ದು ಈ ಒಂದು ಪ್ರಸಾದ ಇದನ್ನು ಈ ಭಾಗದಲ್ಲಿ ಸಿಂಗಾರ ಅಂತ ಹೇಳ್ತಾರೆ ಈ ಸಿಂಗಾರ ಪ್ರಸಾದ ತಾಯಿಗೆ ಬಹಳ ವಿಶೇಷ ಹಾಗಾಗಿ ಈ ಒಂಬಾಳೆ ನಮ್ಮ ಭಾಗದಲ್ಲಿ ಒಂಬಾಳೆ ಈ ಭಾಗದಲ್ಲಿ ಸಿಂಗಾರದ ಈ ಒಂದು ಪ್ರಸಾದ ಇಲ್ಲಿ ಬಹಳ ವಿಶೇಷವಾಗುತ್ತೆ ಅದು ನಿಮ್ಮ ಕೋರಿಕೆಗಳ ಮೇಲೆ ನೀವೇನು ಕೋರಿಕೆ ಇಟ್ಟಿರ್ತೀರೋ ತಾಯಿನ ಏನು ಪ್ರಶ್ನೆ ಕೇಳ್ತಿರೋ ಆ ಪ್ರಶ್ನೆಗೆ ತಕ್ಕಂತೆ ಉತ್ತರ ಆಗ್ತಕ್ಕಂಥದ್ದು ಇಲ್ಲಿನ ಪದ್ಧತಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಭವ್ಯವಾದಂತಹ ಶಕ್ತಿ ಇರತಕ್ಕಂಥ ಪವಾಡಗಳನ್ನೇ ಸೃಷ್ಟಿಸ್ತಾ ಇರತಕ್ಕಂತಹ ಇಂತಹ ಒಂದು ದೇಗುಲ ಈ ದೇಗುಲಕ್ಕೆ ಧರ್ಮದರ್ಶಿಗಳಾಗಿ ವಂಶಪಾರಂಪರಿಕವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಯೋಗ ಇದೆಯಲ್ಲ ದುರಕುನಾ ಇಟ್ಟುವಡಿ ಸೇವಾ ಎಷ್ಟು ಜನ್ಮ ಎತ್ತಿದ್ರೆ ಇಂತಹ ಒಂದು ಸೇವೆ ಸಿಗಬೇಕು ಇಂತಹ ಸೇವೆ ಇಂತಹ ಒಂದು ಯೋಗ ರಾಮಪೋಗಿ ಅವರ ಕುಟುಂಬಕ್ಕೆ ಸಿಕ್ಕಿರ್ತಕ್ಕಂಥದ್ದು ನಿಜಕ್ಕೂ ತಾಯಿ ಅವ್ರ ಭಾಗದಲ್ಲಿ ಸಾಕಷ್ಟು ಆಶೀರ್ವದಿಸಿದ್ದಾಳೆ ಈ ಸ್ಥಳಕ್ಕೆ ಇವತ್ತು ಈ ದಿನ ಶುಭ ದಿನ ಆನಂದ್ ಗುರೂಜಿ ರಾಘವೇಶ್ವರ ಗುರೂಜಿ ಮತ್ತು ಭಾನುವಾರ ಸೇರಿದ್ರಿಂದ ದೇವಿ ಎಲ್ಲ ಭಕ್ತರಿಗೂ ಅನುಗ್ರಹಿಸ್ತೈತೆ ಅನ್ನೋದು ಇದೇ ಒಂದು ಸಾಕ್ಷಿ ಹಾಗಾಗಿ ಬಹು ಹಿಂದಿನಿಂದಲೂ ಆ ದೇವಿ ಭಕ್ತರನ್ನು ಅನುಗ್ರಹಿಸಿ ಆ ಕ್ಷಣದಲ್ಲಿ ಕಷ್ಟಗಳ ನಿವಾರಣೆ ಮಾಡ್ತಕ್ಕಂಥ ಸ್ಥಳ ಆದ್ದರಿಂದ ಅತಿ ಶೀಘ್ರದಲ್ಲಿ ದೇವಿ ಸ್ಥಳ ಉನ್ನತವಾದ ಮಟ್ಟಕ್ಕೆ ಹೋಗ್ತಾ ಇದೆ ಹೋಗಿದೆ ಅದೇ ಒಂದು ಸಾಕ್ಷಿ ನಾವು ಹಿಂದೆ ಇಲ್ಲಿ 20 ವರ್ಷದ ಹಿಂದೆ ಯಾವುದೇ ರೀತಿಯಲ್ಲೂ ಸಹ ಅಭಿವೃದ್ಧಿ ಆಗಿರಲಿಲ್ಲ ಆ ದೇವಿ ಭಕ್ತರನ್ನು ಕರೆಸಿಕೊಂಡು ಈ ಅಭಿವೃದ್ಧಿಯ ಮಟ್ಟದಿಂದ ದೇವಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗೋಕ್ಕೆ ಸಾಕ್ಷಿ ಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಪಂಚವಕ್ತ್ರಕಂ ಗಂಗಾಧರಂ ದಶಭುಜಂ ಸರ್ವಾಭರಣ ಭೂಷಿತಂ ನೀಲಗ್ರೀವಂ ಶಶಾಂಕಾಂಕಂ ನಾಗಯಜ್ಞೋಪವೀತಿನಂ ನಾಗಚರ್ಮೋತ್ತರೀಯಂ ಚ ವರೇಣ್ಯಮಭಯಪ್ರದಂ ಕಮಂಡಲ್ವಕ್ಷಸೂತ್ರಾಭ್ಯಾಮನ್ವಿತಂ ಶೂಲಪಾಣಿನಂ ಜ್ವಲಂತಂ ಪಿಂಗಳಜಟಾಶಾಮಧ್ಯೋಧಾರಿಣಂ ಅಮೃತೇನಾಪ್ಲುತಂ ಹೃಷ್ಟಂ ಉಮಾದೇಹಧಾರಿಣಂ ದಿವ್ಯಸಿಂಹಾಸನಾಶೀನಂ ದಿವ್ಯಭೋಗಸಮನ್ವಿತಂ ದಿಗ್ದೇವತಾ ಸಮಾಯುಕ್ತಂ ಸುರಾಸುರನಮಸ್ಕೃತಂ ನಿತ್ಯಂ ಚ ಶಾಶ್ವತಂ ಶುದ್ಧಂ ಧ್ರುವಮಕ್ಷರಮವ್ಯಯಂ ಸರ್ವಂ ವ್ಯಾಪಿನ ಮೀಶಾನಂ ರುದ್ರಂ ವೈ ವಿಶ್ವರೂಪಿಣಂ ಏವಂ ಧ್ಯಾತ್ವಾ ದ್ವಿಜಃ ಸಮ್ಯಕ್ ತತೋ ಯಜನಮಾರಭೇತು ಪ್ರಜನನೆ ಬ್ರಹ್ಮತಿಷ್ಠತು ಪಾದಯೋರ್ವಿಷ್ಣುಸ್ತಿಷ್ಠತು ಹಸ್ತಯೋರ್ಹರಸ್ತಿಷ್ಠತು ಬಾಹ್ವೋರ್ಹಸ್ತಿಷ್ಠತು ಜಠರೇ ಅಗ್ನಿಸ್ತಿಷ್ಠತು ಹೃದಯೇ ಶಿವಸ್ತಿಷ್ಠತು ಕಂಠೇ ವಸವಸ್ತಿಷ್ಠಂತು ವಕ್ತ್ರೇ ಸರಸ್ವತೀ ತಿಷ್ಠತು ನಾಶಿಕಯೋರ್ವಾಯುಸ್ತಿಷ್ಠತು ನಯನಯೋರ್ಚಂದ್ರಾದಿತ್ಯೌ ತಿಷ್ಠೇತಾಂ ಕರ್ಣಯೋರಶ್ವಿನೌ ತಿಷ್ಠೇತಾಂ ಲಲಾಟೇ ರುದ್ರಾಸ್ತಿಷ್ಠಂತು ಮೂರ್ಧ್ನಿ ಆದಿತ್ಯಾಸ್ತಿಷ್ಠಂತು ಶಿರಸಿ ಮಹಾದೇವಸ್ತಿಷ್ಠತು ಶಿಖಾಯಾಂ ವಾಮದೇವಸ್ತಿಷ್ಠತು ಪೃಷ್ಠೇ ಪಿನಾಕೀ ತಿಷ್ಠತು ಪುರತಸೂರೀ ತಿಷ್ಠತು ಪಾರ್ಶ್ವಯೋಃ ಶಿವಶಂಕರೌ ತಿಷ್ಠೇತಾಂ ಸರ್ವತೋ ವಾಯುಸ್ತಿಷ್ಠತು ತತೋ ಬಹಿಃ ಸರ್ವತೋಗ್ನಿಜ್ವಾಲಾಮಾಲಾ ಪರಿವೃತಸ್ತಿಷ್ಠತು ಸರ್ವೇಷ್ವಂಗೇಷು ಸರ್ವಾ ದೇವತಾ ಯಥಾಸ್ಥಾನಂ ತಿಷ್ಠಂತು ಮಾಂ ರಕ್ಷಂತು Thank you.
ಹಸಿರ ನಡುವೆ ನಿಂತ ಸಿಗಂಧೂರೇಶ್ವರಿ ಬಿಚ್ಚು ಮನಸ್ಸಿನಿಂದ ಬೇಡೆ ಹರಸೊ ಈಶ್ವರಿ ಅಚ್ಚ ಹಸಿರ ನಡುವೆ ನಿಂತ ಸಿಗಂಧೂರೇಶ್ವರಿ ಬಿಚ್ಚು ಮನಸ್ಸಿನಿಂದ ಬೇಡೆ ಹರಸೊ ಈಶ್ವರಿ ಶುದ್ಧ ಪ್ರಕೃತಿಯ ನಡುವೆ ನಿಂತ ಭಕ್ತರ ಸ್ವರವೇ ಶುದ್ಧವಾಗಿರೆ ಹೃದಯ ಶುದ್ಧವಾಗಿರೆ ಒಲಿಯೋ ಲೋಕದ ಒಡವೇ ಅಚ್ಚ ಹಸಿರ ನಡುವೆ ನಿಂತ ಸಿಗಂಧೂರೇಶ್ವರಿ ಬಿಚ್ಚು ಮನಸ್ಸಿನಿಂದ ಬೇಡೆ ಹರಸೊ ಈಶ್ವರಿ ಅಚ್ಚ ಹಸಿರ ನಡುವೆ ನಿಂತ ಸಿಗಂಧೂರೇಶ್ವರಿ ಬಿಚ್ಚು ಮನಸ್ಸಿನಿಂದ ಬೇಡೆ ಹರಸೊ ಈಶ್ವರಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕ್ಷೇತ್ರದಲ್ಲೇ ನಾವಿದ್ದೇವೆ.
ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂತಹ ಘಾಟಿ ಕ್ಷೇತ್ರದಲ್ಲಿ ಇವತ್ತು ನಾವಿದ್ದೀವಿ. ಘಾಟಿ ಕ್ಷೇತ್ರದ ಶ್ರೀ ವಲ್ಲಿದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದರ್ಶನಕ್ಕೆ ನಾವು ಬಂದಿದ್ದೇವೆ. ಮಕರ ಸಂಕ್ರಮಣ, ಇವತ್ತು ಸಂಕ್ರಮಣ ಕಾಲದಲ್ಲಿ ಸ್ವಾಮಿನ ದರ್ಶನ ಮಾಡತಕ್ಕಂಥದ್ದು ನಿಜಕ್ಕೂ ಪೂರ್ವಜನ್ಮದ ಪುಣ್ಯವೇ ಸರಿ. ಆದರೂ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಮಂಗಳವಾರ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಜೊತೆಗೆ ಲಕ್ಷ್ಮೀ ನರಸಿಂಹ, ನರಸಿಂಹನ ದರ್ಶನವೂ ಇಲ್ಲಿ ವಿಶೇಷವಾಗಿದೆ. ಲಕ್ಷ್ಮೀ ನರಸಿಂಹ ಮತ್ತು ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಅಂದರೆ ನಾಗೇಂದ್ರನ ದರ್ಶನ ಮಾಡತಕ್ಕಂಥದ್ದು ಇವತ್ತಿನ ದಿವಸ ಬಹಳ ವಿಶೇಷ. ನಾದ ಪ್ರಿಯನೆ ವೇದಮಯನೆ ನಿನಗೆ ವಂದನೆ, ನಾದ ಬಿಂದು ಕಳಾತೀತ ಯೋಗಿ ವರ್ಯನೇ, ನಾದ ಬಿಂದು ಕಳಾತೀತ ಯೋಗಿ ವರ್ಯನೇ, ದೇವಸೇನೆ ವಲ್ಲಿಯೊಡನೆ ನಲಿವ ದೇವನೇ, ನಾಗರೂಪ ಧರಿಸಿ ಬಂದ ಮಂಗಳಾಂಗನೇ, ನಾದ ಪ್ರಿಯನೆ ವೇದಮಯನೆ ನಿನಗೆ ಬಂದ. ಕ್ಷೇತ್ರಗಳಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಘಾಟಿ ಕ್ಷೇತ್ರದಲ್ಲಿ ನಿತ್ಯವೂ ನಿತ್ಯ ಅನ್ನದಾಸೋಹ, ವಿಶೇಷವಾದಂಥ ಸೇವೆಗಳು, ಸ್ವಾಮಿಗೆ ಫಲ ಪಂಚಾಮೃತ ಅಭಿಷೇಕ ಇದೆಲ್ಲವೂ ಸಹಿತ ನಿರಂತರವಾಗಿ ನಡೀತಿದೆ. ಇವತ್ತಿನ ದಿನ ಮತ್ತಷ್ಟು ವಿಶೇಷವಾದಂತಹ ರೀತಿ ಸ್ವಾಮಿಗೆ ಭವ್ಯವಾದಂಥ ವಿಶೇಷವಾದಂಥ ಅಲಂಕಾರ. ಅಲಂಕಾರದಲ್ಲಿ ಸ್ವಾಮಿ ಏಕಶಿಲಾಮೂರ್ತಿ, ಶಿಲಾಮೂರ್ತಿಯಲ್ಲಿ ಮುಂಭಾಗ ನೋಡಿದಾಗ ಸುಬ್ರಹ್ಮಣ್ಯೇಶ್ವರರು, ಹಿಂಭಾಗದಲ್ಲಿ ಲಕ್ಷ್ಮೀ ನರಸಿಂಹ. ಈ ನರಸಿಂಹ ಮತ್ತು ಸುಬ್ರಹ್ಮಣ್ಯೇಶ್ವರನ ಏಕಕಾಲದಲ್ಲಿ ಮಂಗಳವಾರ ದಿವಸ ದರ್ಶನ ಮಾಡಿದ್ರೆ ಅದು ಮತ್ತಷ್ಟು ವಿಶೇಷ. ಇಂತಹ ವಿಶೇಷವಾದಂತಹ ದಿನ ನಾವು ಚಿತ್ರೀಕರಿಸಿರ್ತಕ್ಕಂಥದ್ದನ್ನು ತಾವೆಲ್ಲರೂ ನೋಡ್ತಿರೋದು ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ. ಕಾಯುವನು ಲೋಕಪಾಲ ಷಣ್ಮುಖನೇ ರಕ್ಷಕನು ಭೂಮಿಗೆಲ್ಲ ಅವನೇ ಪ್ರೀತಿಸುತ್ತ ಕಾಯುವನು ಲೋಕಪಾಲ ನಮೋಯನನು ಬರುವ ನಮ್ಮ ವಲ್ಲಿ ಲೋಲ ನಮೋಯನನು ಬರುವ ನಮ್ಮ ವಲ್ಲಿ ಲೋಲ ದೇವಿ ದೇವಸೇನೆ ಕರಪಿಡಿ ಸುಗುಣಶೀಲ ಷಣ್ಮುಖನೇ ರಕ್ಷಕನು ಭೂಮಿಗಲ್ಲ.
ಘೋರ ಪಾವನ ಕರೀ ಪ್ರತ್ಯಕ್ಷ ಮಾಹೇಶ್ವರೀ ಭಿಕ್ಷಾಂದೇಹಿ ಚ ಪಾರ್ವತೀ